ಸ್ವಾಗತ, ನಾನು ಶ್ರುತಿ. ಇವತ್ತಿನ ಹೆಡ್ಲೈನ್ಸ್. ದಪ್ಪಾರ್ತಿ ಗ್ರಾಮ ಪಂಚಾಯಿತಿ ಪಿಡಿಒ ತೋರುತ್ತಿರುವ ಸರ್ವಾಧಿಕಾರ ಧೋರಣೆಯಿಂದ ಪಂಚಾಯಿತಿ ಅಭಿವೃದ್ಧಿ ಕುಂಠಿತವಾಗಿರುವ ಘಟನೆ. ಇಂಡಿ ತಾಲೂಕಿನ ಲಚ್ಚಣ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕನಿಷ್ಠ ನೆರಳು ಇಲ್ಲದೆ ಬಿರುಬಿಸಿಲು ವಾತಾವರಣ ಸಾರ್ವಜನಿಕರ ಶಾಪಕ್ಕೆ ಕೈಗನ್ನಡಿಯಾಗಿದೆ. ವಾರ್ತೆಗಳ ವಿವರ. ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮ ಪಂಚಾಯಿತಿಯ ಪಿಡಿಒ ತೋರುತ್ತಿರುವ ಸರ್ವಾಧಿಕಾರಿ ಧೋರಣೆಯಿಂದಾಗಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಅಧ್ಯಕ್ಷರು ಸೇರಿದಂತೆ ಸದಸ್ಯರು ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮ ಪಂಚಾಯಿತಿ ಪಿಡಿಒ ತೋರುತ್ತಿರುವ ಸರ್ವಾಧಿಕಾರಿ ಧೋರಣೆಯಿಂದಾಗಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಅಧ್ಯಕ್ಷರು ಸೇರಿದಂತೆ ಸದಸ್ಯರು ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ದಪ್ಪರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಸ್ವತಮ್ಮ, ದಪ್ಪರ್ತಿ ಗ್ರಾಮ ಪಂಚಾಯಿತಿ ಅನೇಕ ಮೂಲಭೂತ ಸೌಕರ್ಯಗಳಿಂದ ಕೊರಗುತ್ತಿದೆ. ಈ ಸಂಬಂಧ ಪಿಡಿಒರವರಿಗೆ ಅನೇಕ ಬಾರಿ ತಿಳಿಸಿದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಬದಲಿಗೆ ಅವರಿಗೆ ಇಷ್ಟ ಬಂದಂತೆ ಕಚೇರಿಗೆ ಬರುವುದು, ಅವರಿಷ್ಟಕ್ಕೆ ಅವರು ಸರ್ವಾಧಿಕಾರಿಯಾಗಿ ನಡೆದುಕೊಳ್ಳುತ್ತಿದ್ದಾರೆ. ದಪ್ಪರ್ತಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಯಂತ್ರ ದುರಸ್ತಿಯಾಗಿದೆ. ರಸ್ತೆಗಳು, ಚರಂಡಿಗಳು, ಅನೇಕ ಸಮಸ್ಯೆಗಳ ಜೊತೆಗೆ ಪಂಚಾಯತಿಗೆ ಸ್ವಂತ ಕಟ್ಟಡವಿಲ್ಲ. ಅನೇಕ ಕಡೆ ಪಂಚಾಯಿತಿ ಕಾರ್ಯಾಲಯ ನಿರ್ಮಾಣ ಮಾಡಲು ಪ್ರಯತ್ನಿಸಿದರೂ ಆಗುತ್ತಿಲ್ಲ. ಆದ್ದರಿಂದ ಕೂಡಲೇ ನಮ್ಮೆಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಯಾಣಿಕ ಹಾಗೂ ದಕ್ಷ ಅಧಿಕಾರಿಯನ್ನು ನೇಮಿಸಬೇಕೆಂದರು. ನಂತರ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಯ ಅನೇಕ ಗ್ರಾಮಸ್ಥರು ಪಂಚಾಯಿತಿಗೆ ಬಂದರೆ ನಾನು ವಿಸಿಯಲ್ಲಿದ್ದೀನಿ, ಸಿಇಒ ಮೀಟಿಂಗ್ನಲ್ಲಿದ್ದೀನಿ ಎಂದು ಹೇಳುತ್ತಾರೆ. ಆದರೆ ಗ್ರಾಮಸ್ಥರು ಹೋದ ಮೇಲೆ ಪಂಚಾಯಿತಿಗೆ ಬರುತ್ತಾರೆ. ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಯಾವುದೇ ರೀತಿಯ ಗೌರವ ನೀಡುವುದಿಲ್ಲ. ಶೌಚಾಲಯಗಳ ಬಿಲ್ಲುಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ. ನರೇಗಾ ಯೋಜನೆ ಅನುಷ್ಠಾನದಲ್ಲಿ ವಿಳಂಬವಾಗುತ್ತಿದೆ. ಮುಖ್ಯವಾಗಿ ಪಿಡಿಒ ಅವರನ್ನ ಕೆಲಸ ಮಾಡಿಕೊಡಿ ಎಂದು ಕೇಳಿದರೆ ಜಾತಿ ನಿಂದನೆಗೆ ಸಾಕುತ್ತೇನೆ ಎಂದು ಬೆದರಿಸುತ್ತಾರೆ. ಈಗಾಗಲೇ ಅನೇಕ ಬಾರಿ ಪಿಡಿಒ ಅವರನ್ನ ವರ್ಗಾವಣೆ ಮಾಡಿ ಎಂದು ನಮ್ಮ ಕಡೆಯಿಂದ ಮನವಿ ನೀಡಿದ್ದರೂ ಇದುವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ. ಆದ್ದರಿಂದ ಕೂಡಲೇ ಪಿಡಿಒ ಅವರನ್ನ ವರ್ಗಾವಣೆ ಮಾಡಿ ಪಂಚಾಯತ್ ಅಭಿವೃದ್ಧಿಗೆ ಶ್ರಮವಹಿಸಬೇಕೆಂದರು. ಸ್ಥಳಕ್ಕೆ ತಾಲೂಕ್ ಪಂಚಾಯಿತಿ ಪ್ರಭಾರಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಚರ್ಚಿಸಿ ಪಿಡಿಒರವರಿಗೆ ಎಚ್ಚರಿಕೆ ನೀಡಲಾಗುವುದು. ಅಲ್ಲಿಗೂ ಅವರು ತಮ್ಮ ನಡತೆಯನ್ನ ಬದಲಿಸಿಕೊಳ್ಳದೇ ಇದ್ದಲ್ಲಿ ಉನ್ನತ ಅಧಿಕಾರಿಗಳಿಗೆ ಪತ್ರ ಬರೆಯುವುದಾಗಿ ಹೇಳಿದ ನಂತರ ಪ್ರತಿಭಟನೆ ಕೈಬಿಡಲಾಯಿತು. ಈ ವೇಳೆ ದಪ್ಪರ್ತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ವೇತಾ ಶ್ರೀನಿವಾಸ್, ಗೋವಿಂದ ರೆಡ್ಡಿ, ಲಕ್ಷ್ಮಿ ಸೇರಿದಂತೆ ಹಲವರು ಇದ್ದರು. ವರದಿಗಾರ ಬಾಲಾಜಿ, ಗುಡಿಬಂಡಿ, ಹಂಸ ಟಿವಿ, ದಾವಣಗೆರೆ. ಇನ್ನೊಂದ್ಸಲಿ ಮಾಡೋಣ, ಇವೇ ನಮ್ಮ ಸರ್ ಒಂದು ಪಿಡಿಒ ಅವ್ರು ಬೇಡ ಅಂದ್ರೆ ನಮ್ ಮಾಡಿಲ್ಲ ಅಂತಾನೆ. ಪಂಚಾಯತ್ ಸೈಡ್ ಮಾಡಕ್ ಹೇಳ್ತೇ ಇಲ್ಲ. ಹರ್ಷಿ ಸರ್, ನಿಮ್ಗೆ ಬೇಕಾಗಿದೆ ಇಷ್ಟು ದಿವಸ ಬಗೆಹರಿಸ್ತೀರ? ನಿಮ್ಮ ಮಾತಿಗೆ ನಾವು ಬೆಲೆ ಕೊಡ್ತೀವಿ ಸರ್, ನಾವು ಇಲ್ಲ ಅಂತ ಇಲ್ಲ, 100% ನಾವು ಕೊಡ್ತೀವಿ. ಆಯ್ತು, ಈಗ ಅಧ್ಯಕ್ಷರ ನಾಳೆ ನೀವು ಬನ್ನಿ. ನಾಡಿನ ಪ್ರಸಿದ್ಧ ಯಾತ್ರಾ ಸ್ಥಳವನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಆ ಕ್ಷೇತ್ರದ ಜನರು ಇನ್ನೇನು ನಮ್ಮೂರಿಗೆ ಡಬಲ್ ಬ್ರಾಡ್ಗೇಜ್ ಆಗಿ ನಮ್ಮೂರ ರೈಲು ನಿಲ್ದಾಣ ಬೇಗನೆ ಹೈಟೆಕ್ ಆಗುತ್ತದೆ ಎಂದು ಕನಸು ಕಂಡಿದ್ದರು. ಆದರೆ ಕೇಂದ್ರ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇಡೀ ನಿಲ್ದಾಣವೇ ಬಟಾಬಯಲಿನಂತಾಗಿ ಪ್ರಯಾಣಿಕರಿಗೆ ಬಿರುಬಿಸಿಲು, ಮಳೆಯಿಂದ ರಕ್ಷಿಸಿಕೊಳ್ಳಲು ಆಸರೆ ಇಲ್ಲದಂತಾಗಿದೆ. ಇದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಣ ಗ್ರಾಮದ ರೈಲು ನಿಲ್ದಾಣದ ದುಸ್ಥಿತಿ ಇಲ್ಲಿದೆ ನೋಡಿ. ಹೌದು, ಜಿಲ್ಲೆಯ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದಾದ ಸಾಧು ಪುರುಷ ಲಿಂಗೈಕ್ಯ ಶ್ರೀ ಸಿದ್ಧಲಿಂಗ ಮಹಾರಾಜರ ತಪೋಭೂಮಿ ಲಚ್ಚಣ ಕ್ಷೇತ್ರ ದರ್ಶನಕ್ಕೆ ಸಾರಿಗೆ ವಾಹನಗಳಿಗಿಂತ ರೈಲಿನ ಮೂಲಕವೇ ಹೆಚ್ಚು ಜನ ಯಾತ್ರಾರ್ಥಿಗಳು ಎಂದಿನಿಂದಲೂ ಆಗಮಿಸುತ್ತಲೇ ಇದ್ದಾರೆ. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯದ ನಡುವಿನ ಸಂಪರ್ಕದ ಕೊಂಡಿಯಂತಿರುವ ಈ ಕ್ಷೇತ್ರದಲ್ಲಿನ ರೈಲು ನಿಲ್ದಾಣ ಮೂಲಕ ನಿತ್ಯ 6 ರೈಲುಗಳು ಸಂಚರಿಸುತ್ತವೆ. ಈ ಮೂಲಕ ನಾನಾ ಭಾಗದ 100+ ಭಕ್ತರು ಕ್ಷೇತ್ರ ದರ್ಶನಕ್ಕೆ ಬರುತ್ತಾರೆ. ಇದಲ್ಲದೆ ಸ್ಥಳೀಯ ಹಾಗೂ ಸುತ್ತಲೂ ಗ್ರಾಮಸ್ಥರಿಗೂ ಅಗ್ಗದ ದರದ ರೈಲು ಪ್ರಯಾಣ ಸಂತಸ ಮೂಡಿಸಿದೆ. ಆದರೆ ಇತ್ತೀಚೆಗೆ ರೈಲು ಇಲಾಖೆ ಅಭಿವೃದ್ಧಿಯ ನೆಪದಲ್ಲಿ ಇಲ್ಲಿನ ಸುಸಜ್ಜಿತ ಹಳೆಯದಾದ ನಿಲ್ದಾಣದ ಕಟ್ಟಡವನ್ನ ಆರಂಭ ಶೂರ ಎಂಬಂತೆ ತರಾತುರಿಯಲ್ಲಿ ತೆರವುಗೊಳಿಸಿ ಹೊಸ ನಿಲ್ದಾಣ ಕಾಮಗಾರಿಯನ್ನ ಆಮೇಗತಿಯಲ್ಲಿ ಕೈಗೊಂಡು ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಮಳೆ ಬಿರುಬಿಸಿಲಿನ ವೇಳೆ ತಕ್ಕ ನೆರಳಿನ ಆಸರೆ ಮಾಡದಿರುವುದು ಈಗ ರೈಲು ಪ್ರಯಾಣಿಕರಲ್ಲಿ ಬೇಸರ ಮೂಡಿಸಿದೆ. ಪರಿಣಾಮ ಈ ನಿಲ್ದಾಣದ ಮೂಲಕ ಸಂಚರಿಸುವ ಮಹಿಳೆಯರು, ಅಂಗವಿಕಲರು, ರೋಗಿಗಳು, ವಯೋವೃದ್ಧರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಒಂದೆಡೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಟಿಕೆಟ್ ದರ ಕಡಿಮೆ ಮಾಡಿದ ರೈಲು ಇಲಾಖೆ ಇನ್ನೊಂದು
ಇನ್ನೊಂದೆಡೆ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕನಿಷ್ಠ ನೆರಳಿನ ಆಸರೆ ಒದಗಿಸದಿರುವುದಕ್ಕೆ ಹಲವು ಪ್ರಯಾಣಿಕರು ರೈಲು ಇಲಾಖೆಯ ವಿರುದ್ಧ ಇಡೀ ಶಾಪ ಹಾಕುತ್ತಿದ್ದಾರೆ. ಇದು ಹಲವು ದಿನಗಳ ಸಮಸ್ಯೆಯಾಗಿದ್ದು ಡಬಲ್ ಬ್ರಾಡ್ ಗೇಜ್ ಆದ ಬಳಿಕ ನೆರೆಯ ಇಂಡಿ, ನಿಂಬಾಳ, ಮಿಂಚನಾಳ ರೈಲು ನಿಲ್ದಾಣಗಳು ಪ್ರಗತಿ ಕಂಡಿವೆ. ಆದರೆ ರೈಲುಗಳ ಕ್ರಾಸಿಂಗ್ಗೆ ವಿಶಾಲವಾದ ಲಾಚಣ್ಣ ರೈಲು ನಿಲ್ದಾಣ ಮಾತ್ರ ಗುತ್ತಿಗೆದಾರರ ವೈಫಲ್ಯವು ರೈಲು ಇಲಾಖೆಯ ನಿರ್ಲಕ್ಷ್ಯದಿಂದಾಗಿಯೇ ಬಿಕೋ ಎನ್ನುತ್ತಿದೆ. ಇತ್ತ ಸ್ಥಳೀಯ ಗ್ರಾಮಸ್ಥರು ಸಂಬಂಧಿಸಿದ ಇಲಾಖೆಯ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಆದ್ದರಿಂದ ಕೇಂದ್ರ ಸಚಿವ ರಮೇಶ ಜಿಗಜಿಣಗಿ ಇತ್ತ ಗಮನಿಸಿ ಈ ಕ್ಷೇತ್ರದಲ್ಲಿ ಹೈಟೆಕ್ ರೈಲು ನಿಲ್ದಾಣವನ್ನು ಕೂಡಲೇ ನಿರ್ಮಿಸಿ ಪ್ರಯಾಣಿಕರ ನಿತ್ಯ ಸಮಸ್ಯೆಗೆ ಮಂಗಳ ಆಡುತ್ತಾರೆಯೇ ಕಾದು ನೋಡಬೇಕಾಗಿದೆ. ಇದಿಷ್ಟು ಇವತ್ತಿನ ಹೈಲೈಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಹಂಸ ಟಿವಿ ಕನ್ನಡ, ಇದು ನಿಮ್ಮ ವಾಹಿನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.